ಇವತ್ತು ಪ್ರಮುಖ ವಿಚಾರ ಅಂದ್ರೆ ಸರ್ಕಾರ ಇನ್ನ ಒಂದು ತಿಂಗಳು ಮಾತ್ರ ಇರ್ತದೆ ಓನ್ಲಿ 1 ಮಂತ್ ಗವರ್ನಮೆಂಟ್ ಅವರು ಬಜೆಟ್ ಸೆಷನ್ ಆದಮೇಲೂ ಕೂಡ ಮ್ಯಾಕ್ಸಿಮಮ್ 7ನೇ ತಾರೀಕಿಂದ 10ನೇ ತಾರೀಕು ವರೆಗೆ ಕೋಡ್ ಆಫ್ ಕಂಡಕ್ಟ್ ಶುರು ಆಗ್ತದೆ ಇಡಿ ಸರ್ಕಾರ ತರಾತುರಿಯಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಒಂದು ಇರಿಗೇಷನ್ ಒಂದು ಪಿಡಬ್ಲ್ಯೂಡಿ ಒಂದು ರೂರಲ್ ಡೆವಲಪ್ಮೆಂಟ್ ಹೆಲ್ತ್ ಹೀಗೆ ಮೈನರ್ ಇರಿಗೇಷನ್ ಪವರ್ ಈ ರೀತಿ ಎಲ್ಲಾ ಇಲಾಖೆಗಳಲ್ಲೂ ಕೂಡ ತರಾತುರಿಯಲ್ಲಿ ಟೆಂಡರ್ ಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಸುಮಾರು 500 ಕೋಟಿ ರೂಪಾಯಿ ಟೆಂಡರ್ ಇದ್ದರೆ 1000 ಕೋಟಿ ರೂಪಾಯಿ ಟೆಂಡರ್ ಆಗಿ ಅದನ್ನ ಎಸ್ಟಿಮೇಟ್ ಅನ್ನು ಮಾಡಿಸಿದ್ದಾರೆ ಬೇಕರೆ ಪ್ರತಿ ಒಂದು ಟೆಂಡರ್ ದು ಕೂಡ ನಾವು ಹಿಂದೆ ಏನಿತ್ತು ಈಗ ಏನಾಗಿದೆ ಅಂತ ಹೇಳಿ ಎಲ್ಲಾ ಮಾಹಿತಿಗಳನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಸೋ ಈ ವಿಶೇಷವಾಗಿ ನೀರಾವರಿ ಪಿಡಬ್ಲ್ಯೂಡಿ ಮೈನರ್ ಇರಿಗೇಷನ್ ಮತ್ತು ಇರಿಗೇಷನ್ ಅಲ್ಲೂ ಕೂಡ ಆ ಸುಮಾರು ಎಸ್ಟಿಮೇಟ್ ಕಂಪಲ್ಸರಿ ಯಾವ ಟೆಂಡರ್ ನೋಡಿದ್ರು 100% ಕಿನ್ನ ಜಾಸ್ತಿ ಮಾಡಿ ಅದನ್ನ ಕೆಲವನ ಕ್ಯಾಬಿನೆಟ್ ತರ್ತಾ ಇದ್ದಾರೆ ಕ್ಯಾಬಿನೆಟ್ ಇಲ್ಲದೆ ಕೂಡ ಮಾಡಿ ಇದನ್ನ ಟೆಂಡರ್ ಕೊಡೋಂತ ಕೆಲಸ ಇದೆಯಲ್ಲ ಈಗ ಬರಿ 7 ದಿನ ಟೈಮ್ ಕೊಟ್ಬಿಟ್ಟು ಆ ಟೆಂಡರ್ ಗಳನ್ನು ಶಾಸಕರಗಳ ಮೇಲೆ ಹಂಚಿಬಿಟ್ಟಿದ್ದಾರೆ ನೀವು ಕಾಂಟ್ರಾಕ್ಟರ್ ನ ಫೈನಲೈಸ್ ಮಾಡಬೇಕು ನೀವೇ ಅದನ್ನ ಕಾಂಟ್ರಾಕ್ಟರ್ ಗಳನ್ನು ಸೆಟ್ ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲಾ ಶಾಸಕರು ಮಂತ್ರಿಗಳಿಗೆ ಹಂಚಿಬಿಟ್ಟಿದ್ದಾರೆ ಅವರು ಬೀದಿಲಿ ಕರೀತಾ ಇದ್ದಾರೆ ಎಲ್ಲಾ ಕಾಂಟ್ರಾಕ್ಟರ್ ಗಳನ್ನ ನೀವು ಬನ್ನಿ ನಾನು ಕೆಲಸ ಕೊಡ್ತೀನಿ ನನ್ನ ಕೆಲಸ ಕೊಡ್ತೀನಿ ನಾನು ನಿಮ್ಮ ಕೆಲಸ ಕೊಡ್ತೀನಿ ಇಷ್ಟು ದುಡ್ಡು ಎಲೆಕ್ಷನ್ ಮುಂಚಿತವಾಗಿ ಇಷ್ಟು ದುಡ್ಡು ಕೊಡಬೇಕು ಇಷ್ಟು ಪರ್ಚಯ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಸೋ ಈಗಾಲೇ ಗುಳಿಹಟ್ಟಿ ಶೇಖರ್ ಕೂಡ ಇದರ ಬಗ್ಗೆ ಪತ್ರ ಬರೆದಿದ್ದು 7 ದಿನದಲ್ಲಿ ಕೆಲಸ ಆಗದೆ ಕೊಡ್ತಾ ಇರೋದು ಕೂಡ ನೀವು ಕೂಡ ಪ್ರಕಟಣೆಯನ್ನ ಮಾಡಿದಿರಿ ಅವರ ಮಂತ್ರಿಗಳಲ್ಲಿ ಶಾಸಕರಲ್ಲೇ ಅವರಿಗೆ ಬಿಟ್ರು ಈಗ ಕೆಲವರು ಮಂತ್ರಿ ಮಾಡಲಿಲ್ಲ ಮಂತ್ರಿ ಮಾಡಿದವರಿಗೆ ತಗೊಳಪ್ಪ ನೀನು ನಿನಗೆ 2000 ಕೋಟಿ ಕೆಲಸ ನಿನಗೆ 3000 ಕೋಟಿ ಕೆಲಸ ನಿನಗೆ ಯಾರು ಬೇಕಾದರೂ ಕಾಂಟ್ರಾಕ್ಟರ್ ಫಿಲ್ ಕೆಲಸ ಕೊಡ್ಕೋ ನೀನು ಹಣ ಕಲೆಕ್ಟ್ ಮಾಡ್ಕೋ ನಿನಗೆ ಈ ಜಿಲ್ಲೆ ಜವಾಬ್ದಾರಿ ಅಂತ ಹೇಳಿ ಇವತ್ತು ಹೊರಟಿದ್ದಾರೆ ನಮ್ಮತ್ರ ಶಾಸಕರು ಮಾಹಿತಿ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ ಮಾಹಿತಿ ಕೊಟ್ಟಿದ್ದಾರೆ ನಾವು ಸರ್ಕಾರವನ್ನ ನಡೆಸೋರು ಸರ್ಕಾರದಲ್ಲಿ ಇರುವಂತ ಎಲ್ಲ ಕೂಡ ಕಾಂಟ್ರಾಕ್ಟರ್ ಗಳಾದಿಯಾಗಿ ನಮ್ಮತ್ತನು ಕೂಡ ಬಂದು ತಿರ್ತರು ಅವರೆಲ್ಲ ಬಂದು ಎಲ್ಲಿ ಗೋಳಾಗ್ತಾ ಇದೆ ಎಲ್ಲಿ ಏನೇನ ಆಗ್ತಾ ಇದೆ ಅಂತ ಹೇಳಿ ಅವರ ಅಳುಗಳನ್ನು ತೋರಿಸ್ತಾ ಇದ್ದಾರೆ ಮತ್ತೆ ಸಾವಿರಾರು ಕೋಟಿ ರೂಪಾಯಿ ಹಳೆ ಕೆಲಸ ಕೂಡ ಉಳ್ಕೊಂಡಿದೆ ಹಳೆ ಕೆಲಸದ ಬಿಲ್ಲು ಕೂಡ ಉಳ್ಕೊಂಡಿದೆ ಯಾರು ಕೆಲಸ ಮಾಡಿದರೆ ಅವರು ಕೊಡ್ತಾ ಇಲ್ಲ ಅದನ್ನ ಯಾರು ಅವರಿಗೆ ಮುಂಚಿತವಾಗಿ ಹಣವನ್ನ ತಲುಪಿಸ್ತಾರೆ ಅವರಿಗೆ ಮಾತ್ರ ಬಿಲ್ ಗಳನ್ನು ರಿಲೈಸ್ ಮಾಡ್ತಾ ಇದ್ದಾರೆ ಎಲ್ಲಾ ಇಲಾಖೆಗಳು ಇದು ಒಂದು ಇಲಾಖೆ ಅಂತಲ್ಲ ಕೆಲವನ ಟೆಂಡರ್ ಪ್ರೋಸೆಸ್ ಅಲ್ಲಿ ಹೋಗಬೇಕಾದನ್ನು ಕೂಡ ಎತ್ತಿಕೊಂಡು ಹೋಗಿ ಇದಕ್ಕೆ ನಮ್ಮ ಕೆಆರ್ಡಿ ಇದರಲ್ಲಿ ಸಂಬಂಧಪಟ್ಟಂತ ಕೆಆರ್ಡಿಎಲ್ ಅಲ್ಲಿ ಒಂದು ಸಂಸ್ಥೆ ಆ ಸಂಸ್ಥೆ ಕೊಟ್ಬಿಟ್ಟು ಅಲ್ಲಿ ಮುಖಾಂತರ ಕೆಲಸ ಅಂತ ಕೆಲಸ ಮಾಡ್ತಾ ಇದ್ದಾರೆ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ